Hi friends, ellarigu namaskara. Halu egg burji maadkondidini tumbane chenagide ond 10 nimishadallella maadkolabodu idu bread jothe chapati dosa jothe kuda tumbane olle combination side dish ay kuda upayogiskolabodu modlige baanli itkondu adalli 1 dinda 1.5 spoon salpane henne hakkondidini nimge enne jaasti bekadalli enne jaasti kuda hakkolabodu ಅನಿಲಿ ಮೀಡಿಯಂ ಸೈಜ್ ಎರಡು ಈರುಳ್ಳಿನ ಸಣ್ಣದ ಕಟ್ ಮಾಡಿ ಹಾಕೊಳ್ತಿದ್ದೀನಿ ಜೊತೆಗೆ ಒಂದು ಕಡ್ಡಿ ಎಷ್ಟು ಕರಿಬೇವಿನ ಸೊಪ್ಪು ಹಾಗೆ ಒಂದು ಇಂಚಷ್ಟು ಶುಂಠಿನ ತುರ್ದಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು ಇಷ್ಟನು ಒಂದು ನಿಮಿಷ ಎಣ್ಣೆನಲ್ಲಿ ಬಾಡಿಸ್ಕೊಳ್ಳಿ ಈರುಳ್ಳಿ ಒಂದು ಸ್ವಲ್ಪ ಬಾಡಿದ ನಂತರ ಆಲೂಗೆಡ್ಡೆ ಹಾಕ್ಕೊಳ್ಳೋಣ ಆಲೂಗೆಡ್ಡೆನ ಸಣ್ಣದಾಗಿ ಹೆಚ್ಚಿ ತೊಳೆದು ಆ ನಂತರ ಉಪಯೋಗಿಸ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಕೂಡ ಎಣ್ಣೆನಲ್ಲಿ ಒಂದು ನಿಮಿಷದಷ್ಟು ಫ್ರೈ ಆಗಲಿ ನೀವು ಹಾಲುಗೆಡ್ಡೆನ ತುರ್ದಿ ಕೂಡ ಹಾಕ್ಕೊಳ್ಬೋದು ಈ ಥರ ಸಣ್ಣದಾಗಿ ಸ್ಲೈಸ್ ಮಾಡಿ ಕೂಡ ಹಾಕ್ಕೊಳ್ಬೋದು ಅಥವಾ ಬೇಯಿಸಿ ಪೀಸ್ ಮಾಡಿ ಕೂಡ ಹಾಕ್ಕೊಳ್ಬೋದು ಹಾಗೆ ಒಂದು ಮೀಡಿಯಂ ಸೈಜು ಟೊಮೆಟೋನ ಹಾಕ್ಕೊಳ್ತಿದ್ದೀನಿ ನಿಮಗೆ ಗ್ರೇವಿ ಜಾಸ್ತಿ ಬೇಕಾದಲ್ಲಿ ಸ್ವಲ್ಪ ಸಾಫ್ಟಾಗಿ ಬೇಕು ಅಂದರೆ ಎಗ್ ಬುರ್ಜಿ ಇನ್ನು ಒಂದು ಟೊಮೆಟೊ ಕೂಡ ಹಾಕ್ಕೊಳ್ಬೋದು ಟೊಮೆಟೊ ಹಾಕಿ ಒಂದು ನಿಮಿಷ ಮುಚ್ಚಿಡಿ ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಮೊಟ್ಟೆಗೂ ಸೇರಿಸಿ ಉಪ್ಪು ಹಾಕ್ಕೊಳ್ಳೋಣ ನಾವಿಲ್ಲಿ ನೀರು ಬಳಸ್ತಾ ಇಲ್ಲ ಹಾಗಾಗಿ ಉಪ್ಪಿನ ಪ್ರಮಾಣನ ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪು ಹಾಕಿ ಈಗ ಟೊಮೆಟೊನ್ನೆಲ್ಲ ಮಿಕ್ಸ್ ಆದಮೇಲೆ ಮುಚ್ಚಿಡೋದ್ರಿಂದ ಒಂದು 2 ನಿಮಿಷ ಟೊಮೆಟೊ ಕೂಡ ರಸ ಬಿಡುತ್ತೆ ಆಲೂಗೆಡ್ಡೆ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ನಾವಿಲ್ಲಿ ಹಸಿ ಆಲೂಗೆಡ್ಡೆ ಉಪಯೋಗಿಸಿದ್ದೀವಿ ಒಂದು 2 ನಿಮಿಷದ ನಂತರ ಟೊಮೆಟೊ ಕೂಡ ಸಾಫ್ಟಾಗಿದೆ ಹಾಗೆ ಸ್ವಲ್ಪ ಲಿಕ್ವಿಡ್ ಥರ ಅನಿಸುತ್ತೆ ಆಲೂಗೆಡ್ಡೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ನಾವೀಗ ಮಸಾಲ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ ಇದರಲ್ಲೇ ಶುಂಠಿ ಬೆಳ್ಳುಳ್ಳಿ ಗರಂ ಮಸಾಲ ಮೆಣಸಿನ ಪುಡಿ ಎಲ್ಲ ಪ್ರತಿಯೊಂದು ಮಿಕ್ಸ್ ಆಗಿರುತ್ತೆ ಖಾರ ಎಲ್ಲ ಕೂಡ ಹಾಗಾಗಿ ನಾನು ಮಸಾಲ ಚಿಲ್ಲಿ ಪುಡಿ ಹಾಕ್ಕೊಳ್ತೀನಿ ಮಸಾಲ ಚಿಲ್ಲಿ ಪುಡಿ ಇಲ್ಲ ಅಂದರೆ ಧನಿಯದ ಪುಡಿ ಖಾರದ ಪುಡಿ ಜೀರಿಗೆ ಪುಡಿ ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಕೂಡ ಪುಡಿ ಕೂಡ ಬೇಯಬೇಕು ಸಿಮ್ಮಲ್ಲಿ ಒಂದು 2 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಪ್ಲೇಟ್ ಮುಚ್ಚಿಬಿಟ್ಟು ನಾನಿಲ್ಲಿ ನೀರನ್ನ ಉಪಯೋಗಿಸ್ತಾ ಇಲ್ಲ ಒಂದು 2 ನಿಮಿಷದ ನಂತರ ಪುಡಿ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ಹಾಗೆ ತರಕಾರಿ ಕೂಡ ಚೆನ್ನಾಗಿ ಬೆಂದಿದೆಯಾ ಚೆಕ್ ಮಾಡ್ಕೊಳ್ಳಿ ತರಕಾರಿ ಒಂದು 80% ಬೆಂದ ನಂತರನೇ ನೀವು ಪುಡಿ ಹಾಕಬೇಕಾಗುತ್ತೆ ಅಕಸ್ಮಾತ್ ಬೆಂದಿಲ್ಲ ಅಂದರೆ ಒಂದು 2 ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊಳ್ಬೋದು ಈಗ ನಾನು ಒಡೆದು ಚೆಕ್ ಮಾಡಿ ಒಂದು 4 ಮೊಟ್ಟೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಮೊಟ್ಟೆನ ಡೈರೆಕ್ಟ್ ಹಾಕೋದಕ್ಕಿಂತ ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಬೇಸಿಗೆಯಲ್ಲೆಲ್ಲ ಮೊಟ್ಟೆ ಬೇಗ ಹಾಳಾಗುತ್ತೆ ಹಾಗಾಗಿ ಇಡೀ ಗ್ರೇವಿ ಹಾಳಾಗೋದು ಬೇಡ ಹಾಗಾಗಿ ಚೆಕ್ ಮಾಡಿ ಬೌಲ್ಗೆ ಹಾಕ್ಕೊಂಡ ನಂತರ ನೀವು ಈ ರೀತಿ ಬೀಟ್ ಮಾಡಿ ಹಾಕ್ಕೊಳ್ಬೋದು ಈಗ ನಾನು ಆಲೂಗೆಡ್ಡೆ ಟೊಮೆಟೊ ಈರುಳ್ಳಿ ಮಿಶ್ರಣಕ್ಕೆ ಮೊಟ್ಟೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿ ಒಂದು 3-4 ನಿಮಿಷದಷ್ಟು ಮಧ್ಯ ಮಧ್ಯೆ ಕೈ ಆಡಿಸ್ಕೊಂಡು ಫ್ರೈ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಿದ್ರೆ ನಿಮಗೆ ಮೊಟ್ಟೆ ಕೂಡ ಚೆನ್ನಾಗಿ ಬೆಂದಿರುತ್ತೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಜಸ್ಟ್ ಮಿಕ್ಸ್ ಮಾಡಿದ್ರೆ ಹಾಲು ಎಗ್ ಬುರ್ಜಿ ರೆಡಿ ನಾನು ಚಪಾತಿ ಜೊತೆ ಮಾಡ್ಕೊಳ್ತಿದ್ದೀನಿ ಇದು ಬ್ರೆಡ್ ಜೊತೆ ಕೂಡ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆವಾಗಲೇ ಹೇಳ್ದಂಗೆ ಸೈಡ್ ಡಿಶಾಗಿ ಕೂಡ ಉಪಯೋಗಿಸ್ಕೊಳ್ಬೋದು ನೋಡಿದ್ರಲ್ಲ ಎಷ್ಟು ಸಿಂಪಲಾಗಿ ಮನೆಯಲ್ಲೇ ಇರೋಂಥ ಸಾಮಗ್ರಿಗಳು ಬಳಸ್ಕೊಂಡು 10 ನಿಮಿಷದಲ್ಲಿ ಆಲೂ ಎಗ್ ಬುರ್ಜಿ ಮಾಡ್ಬೋದು ಅಂತೇಳಿ ನೀವು ಕೂಡ ಟ್ರೈ ಮಾಡಿ ನಿಮ್ಗೆ ಕೂಡ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಓಕೆ ಬಾಯ್ ಥ್ಯಾಂಕ್ ಯು